ಯಾವ ರಾಜಕೀಯ ಪಕ್ಷದ ಮೇಲೂ ನನಗೆ ನಂಬಿಕೆ ಇಲ್ಲ. ಏಕೆಂದ್ರೆ ಎಲ್ಲಾ ಪಕ್ಷಗಳು ನಂಬಿಕೆ ಕಳೆದುಕೊಂಡಿವೆ. ಎಲ್ಲಾ ಪಕ್ಷಗಳು ದೊಡ್ಡ ಕಳ್ಳರು, ಸಣ್ಣ ಕಳ್ಳರು ಇದ್ದಾರೆ ಎಂದು ನಟ ನಿರ್ದೇಶಕ ಪ್ರಕಾಶ್ ರೈ ಹೇಳಿದ್ದರು. ಮಂಡ್ಯದ ಕಾರ್ಯನಿರತ ಪತ್ರಕರ್ತರ ಸಂಘದ ಸಂವಾದದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಗೌರಿ ಲಂಕೇಶ್ ಹತ್ಯೆಯ ನಂತರ ನಾನು ಎಚ್ಚರವಾದೆ. ಆನಂತರ ನಾನು ಏನೇ ಮಾಡಿದರೂ ವಿವಾದವಾಗುತ್ತಿದೆ. ನಾನು ನಿಷ್ಠುರವಾಗಿ ಹೆದರಿಕೆಯಲ್ಲದೆ ಮಾತನಾಡುತ್ತೇನೆ, ಹಾಗಾಗಿ ನನ್ನ ಮಾತುಗಳ ವಿವಾದವಾಗುತ್ತಿವೆ ಎಂದರು. ಕೋಮುವಾದ ಈ ದೇಶಕ್ಕೆ ದೊಡ್ಡ ರೋಗವಾಗಿದೆ. ಆದರೆ ಇಲ್ಲಿ ಎಲ್ಲರೂ ಬದುಕಬೇಕು, ನಾವು ಹೀಗೆ ಇರಬೇಕು ಅನ್ನೋದನ್ನ ಬಲವಂತ ಪಡಿಸುತ್ತಿರುವ ಸಿದ್ಧಾಂತಗಳನ್ನು ಹೇರುತ್ತಿರುವ ಕಾರಣ ನಾನು ಬಿಜೆಪಿಗೆ ವಿರುದ್ಧವಾಗಿದ್ದೇನೆ. ಈ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಾರದಂತೆ ತಡೆಯಬೇಕು. ಹೀಗಾಗಿ ನಾನು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜನರಲ್ಲಿ ಅರಿವು ಮೂಡಿಸುವ ಪ್ರಯತ್ನ ಮಾಡುತ್ತಿದ್ದೇನೆ. ಮೊದಲು ನಮ್ಮನ್ನು ಕೊಲ್ಲುವ ರಾಕ್ಷಸನಿಂದ ರಕ್ಷಿಸಿಕೊಳ್ಳಬೇಕು, ಉಳಿದ ರಾಕ್ಷಸರ ಬಗ್ಗೆ ಆಮೇಲೆ ನೋಡಿಕೊಳ್ಳೋಣ ಎಂದು ಪ್ರಕಾಶ್ ರೈ ಹೇಳಿದರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.